ನಮಸ್ತೆ ಗೆಳೆಯರೇ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಆಪೋಸಿಟ್ ಪಾರ್ಟಿ ಲೀಡರ್ ಇಂಥ ಸ್ವಾಮೀಜಿನ ಕರೆಸ್ದ, ಆ ಗುರುಜಿನ ಕರೆಸ್ದ, ಅವನ ಜೊತೆ ಊಟ ಮಾಡ್ದ, ಚಂಡಿ ಹವನ ಮಾಡ್ದ, ಆ ಹವನ ಮಾಡ್ದ, ಈ ಹವನ ಮಾಡ್ದ, ನೆಕ್ಸ್ಟ್ ಟೈಮ್ ನೀನೇ ಸಿ ಎಂ ಅಂದ. ಮತ್ತೆ ಸಿ ಎಂಗೆ ನಿನ್ನ ಪದವಿ ಹೋಗತ್ತೆ ಅಂತ ಈ ಅವನ ಮಾಡ್ದ, ಆ ಅವನ ಮಾಡ್ದ, ನೀವು ಕೇಳಿದ್ರಿ ಹೇಳ್ದವನು ಅಂತವನು ಕೇಳೋರು ಇಂಥವ್ರು. ಇದು ಸಾಮಾಜಿಕ ವಿಚಾರಗಳು, ಲಾಭ ನಷ್ಟಗಳಲ್ಲ. ಏನ್ರಿ ಇದು? ಜಯ ಜಯೌ ಲಾಭಾಲಾಭೌ, ಲಾಭ ಲಾಭೌ ಜಯ ಜಯೌ. ಇದು ದೇಶದ ವಿಚಾರ. ನೀನು ಸಿ ಎಂ ಆಗ್ತಾ ಇರೋದು ದೇಶಕ್ಕೋಸ್ಕರ, ನಿನಗೋಸ್ಕರ ಅಲ್ಲ. ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ ಸಿ ಎಂ ಆದವನು ಮತ್ತೆ ಆಪೋಸಿಟ್ ಪಾರ್ಟಿ ಲೀಡರ್ ಆಗ್ತಾನೆ ಅಂದ್ರೆ ಅವ್ನು ಸಿ ಎಂ ಕೆಲಸ ಚೆನ್ನಾಗಿ ಮಾಡ್ತಿಲ್ಲ, ಜನ ಅದಕ್ಕೆ ಬೇರೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಮತ್ತೆ ಅವನು ಸರಿ ಇಲ್ಲ ಅಂತ ಇವನ್ನ ತಗೊಳ್ಳೋದು ಕೂಡ ಅವನು ತೃಪ್ತಿ ಆಗ್ತಿಲ್ಲ, ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂತ. ಆದರೆ ಸಿ ಎಂ ಆದವನ ಕರ್ತವ್ಯ ಏನು? ಜಗತ್ತೆಲ್ಲ ಯಜ್ಞ ನಡೆಯುವಂತೆ ಮಾಡಬೇಕು ವಿನಃ ತಾನು ಕೂತ್ಕೊಂಡು ಯಜ್ಞ ಮಾಡಬೇಕು ಅಂತಲ್ಲ. ಹಿಂದೆ ಬರಗಾಲ ಬಂದಾಗ ಯಜ್ಞ ಮಾಡೋರು, ಯಾಕಂದರೆ ಯಜ್ಞ ಮಾಡುವ ಜೀವಕೋಟಿಗಳ ನಷ್ಟ ಆಗಿದೆ, ಅದಕ್ಕೆ ಆರ್ಟಿಫಿಷಿಯಲ್ ಅನ್ನೋದು ಯಜ್ಞ. ನಾವು ಮಾಡೋ ಆರ್ಟಿಫಿಷಿಯಲ್ ಜೀವ ಜೈವಿಕ ಕೆಲಸ ಯಜ್ಞ. ಅಹಮಗ್ನಿ ಅಹಮೃತಂ ಅಂದರೆ ಕೃಷ್ಣ ಹೇಳ್ತಾನೆ, ನಾನೇ ಯಜ್ಞ, ನನ್ನ ಹೊಟ್ಟೆಯೇ ಯಜ್ಞ ಶಾಲೆ, ಆ ಹೊಟ್ಟೆಯಲ್ಲಿರುವ ಜಠರಾಗ್ನಿಯೇ ಅಗ್ನಿ, ವೈಶ್ವಾನರನೆಂಬ ಅಗ್ನಿ, ಅದರೊಳಗೆ ನಾವು ತಿನ್ನುವ ಪದಾರ್ಥವೇ ಹವಿಸು, ಹಾಕುವವನೇ ಪ್ರಕೃತಿ. ಒಂದೊಂದು ಮರವು ಒಂದೊಂದು ಯಜ್ಞಶಾಲೆ, ಒಂದೊಂದು ಜೀವಿಯು ಒಂದೊಂದು ಯಜ್ಞಶಾಲೆ. ಜೀವಿ, ಪ್ರತಿಯೊಂದು ಜೀವಿ, ಗಿಡ ಮರ ಸಸ್ಯ ಏನೇ ಆಗಿರಲಿ, ಅದರೊಳಗಡೆ ಯಜ್ಞ ನಡೀತಾನೆ ಇರುತ್ತೆ, ಅಗ್ನಿ ಆಗ್ತಾನೆ ಇರುತ್ತೆ. ಎಲೆ ಎಲೆಯು ಮಂತ್ರಗಳು. ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣ, ಪರ್ಣ ಅಂದರೆ ಎಲೆಗಳು. ಯಸ್ತಂ ವೇದಸ ವೇದವಿತು, ಯಜ್ಞದ ಒಂದೊಂದು ಮಂತ್ರ ಒಂದೊಂದು ಎಲೆ. ಆ ಎಲೆ ದ್ಯುತಿ ಸಂಶ್ಲೇಷಣೆ ಮಾಡುವ ಕ್ರಿಯೆಯೇ ಯಜ್ಞ. ಸೂರ್ಯ ಕಿರಣಗಳೇ ಅಗ್ನಿಯ ಚಿಂಗಾರಿ, ಸೂರ್ಯ ಕಿರಣಗಳೇ ಅಗ್ನಿಯ ಚಿಂಗಾರಿ. ಇದು ಜೈವಿಕ ಯಜ್ಞ. ನೀವು ಯಜ್ಞ ಮಾಡಲಿ ಮಾಡದೇ ಇರಲಿ, ಪ್ರಕೃತಿ ಪ್ರತಿನಿತ್ಯ ಜೀವರಾಶಿಗಳಿಂದ ಯಜ್ಞ ಮಾಡಿಸ್ತಾ ಇದೆ. ಮರವೂ ಒಂದೊಂದು ವಾಟರ್ ಟ್ಯಾಂಕ್, ಯಜ್ಞಕ್ಕೆ ತಾನು ಬಳಸಬೇಕಾಗಿರುವಂತಹ ಉದಕ ಅದು. ಪ್ರತಿ ಮರವೂ ಮಾಡುತ್ತಿರುವುದು ಉದಕ ಶಾಂತಿ. ಮರುಭೂಮಿಯಲ್ಲಿ ಅವನ ಹೇಳ್ತಾನೆ ಅವಿನಯ ಧೂರ್ತ, ಮರ ನೀರು ಹೀರತ್ತೆ ಅಂತ. ಮರುಭೂಮಿಯಲ್ಲಿ ಖರ್ಜೂರದ ಮರ ನೀರು ಹೀರದಿದ್ದಲ್ಲಿ ಮರುಭೂಮಿ ಇನ್ನಷ್ಟು ಬಾಡಿ ಹೋಗುತ್ತೆ. ನೀರು ಹೀರುವ ಮರ ನೀರು ಸೆಳೆಯುವುದು ಸತ್ಯ. ಭೂಮಿಯಿಂದ ಬೇರು ನೀರು ಹೀರಿದ್ರೆ ಆಕಾಶದಿಂದ ಎಲೆ ನೀರು ಹೀರುತ್ತೆ. ನಮಗೋಸ್ಕರ ಹಣ್ಣು ಹಂಪುಲುಗಳಲ್ಲಿ ನೀರಿರುತ್ತೆ. ಆ ನಿಜ ಯಜ್ಞಗಳ ನಿರೂಪಣೆ, ಆ ನಿಜ ಯಜ್ಞಗಳ ನಿರ್ದೇಶಕತ್ವ ಭಗವಂತ ಮಾಡುತ್ತಿರುವಾಗ ಅವುಗಳ ಅಧ್ಯಕ್ಷನಾಗಿ ಮನುಷ್ಯನ ಪ್ರತಿನಿಧಿಯಾಗಿ ಒಬ್ಬ ಸಿ ಎಂ ನಿಂತ್ಕೊಂಡಾಗ ಆ ನಿಜ ಯಜ್ಞಗಳನ್ನು ಕಾಪಾಡದೆ ಈ ನೀವು ಎಷ್ಟು ಈ ಸುಳ್ಳು ಯಜ್ಞಗಳನ್ನು ಮಾಡಿದರೆ ಪ್ರಯೋಜನ ಏನ್ರಿ? ಯಾವನ್ರಿ ಹೇಳಿದ್ದು? ಅಹೋರಾತ್ರ ಒಬ್ಬ ಹುಟ್ಟು ಜ್ಯೋತಿಷಿ, ಈಗಲೂ ದೇಶಕ್ಕೆ ಹಿತ ಬೇಕೆಂದಾಗ, ದೇಶಕ್ಕೆ ಪರಿಸ್ಥಿತಿ ಬಂದಾಗ ಮತ್ತೆ ಜ್ಯೋತಿಷಿಯಾಗಿ ಇಳಿಯುತ್ತಾನೆ. ಶುಭಾಶುಭ ಪರಿತ್ಯಾಗಿ ಎನ್ನುವ ಸಾಲಿನ ದೆಸೆಯಿಂದ ಶುಭ ಅಶುಭಗಳನ್ನು ಪಕ್ಕಕ್ಕೆ ತಳ್ಳಿ ಜ್ಯೋತಿಷ್ಯವನ್ನು ನಿದ್ರೆಯಲ್ಲಿಟ್ಟು ಸಮಾಜಕ್ಕೆ ಹಿತವಾಗಿ ಈ ರೀತಿ
ಕೆಲಸಗಳನ್ನು ಸಂಘಟನೆಗೆ ಸಮಾಜದಲ್ಲಿ ಒಂದು ಹೊಂದಾಣಿಕೆ ಬರಲಿ ಅಂತ ಹೋರಾಟಕ್ಕಿಳಿದಿದ್ದಾನೆ ಅಹೋರಾತ್ರ. ಯಾವನ್ರಿ ಅವನು ಹೇಳಿದ್ದು, ಯಾವ ಯಾವ ಜನಕ್ಕೆ ಏನು ಮಾಡಬೇಕು ಅನ್ನೋದು ಬುದ್ಧಿ ಇರಬೇಕು. ಪ್ರಕೃತಿಯ ಜೀವಕೋಟಿಗೆ ಸಹಾಯವಾಗದೆ ಇದ್ದಾಗ ಯಜ್ಞಗಳನ್ನು ಹೇಳಬೇಕು. ಯಜ್ಞ ತಪ್ಪು ಅಂತ ಅಹೋರಾತ್ರ ಹೇಳ್ತಾ ಇಲ್ಲ. ಪ್ರತಿ ಮರಕ್ಕೂ ಬೆಲ್ಲ ಉಪ್ಪು ಹಾಕಿಸುವ ಅಹೋರಾತ್ರ, ಅದಕ್ಕೆ ಬೇಕಾದ ಯಜ್ಞ ಸಾಮಗ್ರಿ ಅನ್ನುವುದು ಮರೆಯಬೇಡಿ. ಮರವು ಯಜ್ಞಕುಂಡ. ನೀವು ಸಿಎಂ ಆಗಿ ಕಾಡುಗಳನ್ನೆಲ್ಲ ಕಡಿಸಿ, 1,000 ಮರ 2,000 ಮರ ಕಡಿಸಿ ಡೆವಲಪ್ಮೆಂಟ್ ಹೆಸರಲ್ಲಿ ಅವುಗಳನ್ನ ಪುನರ್ ಜೀವ ಕೊಟ್ಟು ಇನ್ನೊಂದು ಕಡೆ ನಡೆಸದೆ ರಕ್ಕಸ ರೀತಿಯಲ್ಲಿ ಬದುಕ್ತಾ ಇದ್ರೆ ಮತ್ತೆ ಸಿಎಂ ಆಗೋದು ಹೆಂಗಾಗ್ತೀರಿ? ಪ್ರತಿಜ್ಞೆ ಮಾಡಿ, ನಾನು ಈ ಸರಿ ಬಂದಾಗ ನಮ್ಮ ಕರ್ನಾಟಕವನ್ನ ಸಸ್ಯ ಶ್ಯಾಮಲ ಮಾಡ್ತೀನಿ ಅಂತ. ಯಾವ ಯಜ್ಞ ಬೇಡ ಸಿಎಂ ಆಗದೆ ಇದ್ರೆ ಕೇಳಿ. ಆದ್ರೆ ಪ್ರತಿಜ್ಞೆ ಮಾಡಿ ಮಾತು ತಪ್ಪಿದಿರಿ ಅಂದ್ರೆ ಚಿತ್ರಾನ್ನ ಆಗ್ತೀರಿ ಅನ್ನೋದು ಗಮನದಲ್ಲಿರ್ಲಿ. ಯಾವನ ಹೇಳದಂತೆ ಈ ನ್ಯೂಸ್ ಮೀಡಿಯಾ ಅವ್ರಿಗೂ ಇನ್ನೇನು ಕೆಲಸ ಇಲ್ವಾ? ಅವನೋದ, ಅವನು ಹೇಳ್ದ, ಯಜ್ಞ ಮಾಡ್ತಾ ಇದಾರೆ, ಅವನೇನಂತೆ ನೆಕ್ಸ್ಟ್ ಸಿಎಂ, ನಿಮಗಿನ್ನೇನ್ರಿ ಕೆಲಸ ಇಲ್ವೇನ್ರಿ? ಯಾರು ಸಿಎಂ ಆದ್ರೇನು, ಯಾರು ಯಾರಾದ್ರೇನು, ಅವರು ಸರ್ಕಾರದ ಕೆಲಸದವರಷ್ಟೇ. ನಮಗೆ ಬೇಕಾಗಿರೋದು ಸಸ್ಯ ಶ್ಯಾಮಲ ಕರ್ನಾಟಕ. ಇಲ್ಲಿ ಪ್ರಾಣಿ ವೈಭವ ಆಗಿರಬೇಕು. ಈಗಲೇ ನಮ್ಮ ಬಂಡೀಪುರ ನ್ಯಾಷನಲ್ ಪಾರ್ಕು, ನಾಗರಹೊಳೆ ನ್ಯಾಷನಲ್ ಪಾರ್ಕು, ಉತ್ತರ ಕರ್ನಾಟಕದ ನ್ಯಾಷನಲ್ ಪಾರ್ಕ್ಗಳು ವಿಶ್ವಖ್ಯಾತಿ ಹೊಂದಿದೆ. ಎಲ್ಲೂ ಇಲ್ಲದ ಪ್ರಜಾತಿಗಳು ಅಲ್ಲಿದೆ. ಅತಿ ಸುಂದರವಾಗಿರುವಂತಹ ಇವು ಪ್ರಕೃತಿಯ ಯಜ್ಞಕುಂಡಗಳು ಅವೆಲ್ಲ. ಅವುಗಳು ಚೆನ್ನಾಗಿ ಯಜ್ಞ ನಡೆಸುವಂತೆ ಮಾಡುವುದು ಬಿಟ್ಟು ಯಜ್ಞ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಇದು ಒಳಿತಾಗತ್ತಾ? ಬರಗಾಲದಲ್ಲಿ ಯಜ್ಞ ಮಾಡುತ್ತಿದ್ರು ಅಂದ್ರೆ ಯಾವ ಪ್ರಾಣಿಗಳಿಂದ ಬೆವರು ಬಂದು ಆಕಾಶ ಸೇರುತ್ತಿಲ್ಲವೋ, ನಾವು ಆ ಯಜ್ಞದ ಹವಿಸ್ಸನ್ನ ಆಕಾಶ ಸೇರಿ ಮೋಡವಾಗಿ ಪರ್ಜನ್ಯ ಅದನ್ನ ಸಂಭವ ಅಂತ. ಆ ಪರ್ಜನ್ಯ ಅಂದ್ರೆ ಮೋಡಗಳಿಂದ ಅನ್ನ ಸಂಭವಕ್ಕೋಸ್ಕರ ನೀರು ಇಳಿಯುವಂತೆ ಮಾಡುತ್ತೇವೆ ಅನ್ನೋದು. ನೀವು ದುಡ್ಡು ತಗೊಂಡು ಸಿಲ್ವರ್ನ ಏನು ಆಕಾಶದಲ್ಲಿ ಮೋಡಗಳ ಮೇಲೆ ಸುರಿಸಿ ಮಳೆ ಸುರಿಸೋ ಪ್ರಯತ್ನ ಮಾಡ್ತಾ ಇದ್ದೀರೋ ಅದೇ ಕೆಲಸ ಹವನಗಳು ಮಾಡುತ್ತೆ. ಆದರೆ ಪ್ರತಿಯೊಂದು ಜೀವರಾಶಿ ಸಂತೋಷವಾಗಿ ಹೊಟ್ಟೆ ತುಂಬ ತಿಂದು ಒಳಗಡೆ ಯಜ್ಞ ಮಾಡಿ ಬೆವರು ಸುರಿಸಿದ್ರೆ ಅದು ಕೂಡ ಮೋಡಗಳಿಂದ ಮಳೆ ಸೆಳೆಯುತ್ತೆ. ನೀವು ಡ್ಯಾಮ್ಗಳು ಕಟ್ಟಿ ಮಳೆ ನೀರು ಮುಂದುವರಿಯದೆ ಸಮುದ್ರ ಸೇರದಂಗೆ ಮಾಡಿದರೆ ಆ ಸಮುದ್ರ ಆಕಾಶಕ್ಕೆ ನೀರು ಕಳುಹಿಸದೆ ಮೋಡಗಳು ಬೆತ್ತಲಾಗಿ ಬರಡಾಗಿ ನೀರು ಬರದೇ ಇದ್ರೆ ಅದಕ್ಕೆ ಯಾರೀ ಕಾರಣ? ಒಂದು ಕಡೆ ಮರಗಳಿಂದ ಆಕಾಶ ಸೇರುವ ನೀರನ್ನು ತಡಿತಾ ಇದ್ರಿ, ಒಂದು ಕಡೆ ಹಾಲು ಕೊಡುವ ಧೇನುಗಳನ್ನು ಹತ್ಯೆ ಮಾಡಿ ಅವುಗಳಿಂದ ವಿದೇಶಗಳಿಗೆ ಕಳಿಸಿ ಅವುಗಳಿಂದನೂ ಬೆವರು ಹರಿದು ಮೇಲೆ ಸೇರದೆ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ತಿನ್ನಲು ನಿಮಗೆ ಪ್ರಾಣಿಗಳು ಬೇಕು, ಆ ಪ್ರಾಣಿಗಳ ಸಂತತಿ ಆರ್ಟಿಫಿಷಿಯಲ್ ಆಗಿ ಬೆಳೆಸೋಕೆ ನೋಡ್ತಾ ಇದ್ದೀರಿ. ಸುಮ್ಮನೆ ಒಂದು ಕಡೆ ಕೂಡೆ ಹಾಕಿ ಅದು ಓಡದೆ ನಡೆಯದೆ ಹುಲ್ಲುಗಾವಲಲ್ಲಿ ಆಟ ಆಡದೆ ದಷ್ಟಪುಷ್ಟವಾಗಿ ಮಾಂಸಕ್ಕಾಗಿ ಅವುಗಳ ದಂಧೆ ಮಾಡಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಬೇಡದ ಗಿಡಗಳನ್ನ, ಬೇಡುವ ಗಿಡಗಳನ್ನ ಎಲ್ಲವನ್ನ ಅದರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ದೀರಿ. ಇದೆಲ್ಲ ನಾಚಿಕೆಗೇಡು. ಸರಿಯಾದ ಜ್ಯೋತಿಷಿ ಯಾವತ್ತು ಒಳ್ಳೆಯದನ್ನ ಹೇಳ್ಕೊಡ್ತಾನೆ? ವ್ಯಾಪಾರಿ ಬಂದ್ರೆ ಏನು ಹೇಳಬೇಕು, ರಾಜಕಾರಣಿ ಬಂದ್ರೆ ಏನು ಹೇಳಬೇಕು ಅನ್ನೋ ಪರಿಜ್ಞಾನ ಇರಬೇಕು ಜ್ಯೋತಿಷಿಗೆ ಅಥವಾ ಯಾರೇ ಒಬ್ಬ ಗುರುಜಿನಂತೆ. ಆಕ್ಚುಲಿ ಯಾರಿಗೇನು ಹೇಳಬೇಕು? ನೀನೇ ಪ್ರಧಾನಿ ಆಗ್ತೀಯಾ, ನನ್ನ ಆಶ್ರಮಕ್ಕೆ ಏನು ಮಾಡ್ತೀಯಾ? ನೀನೇ CM ಆಗ್ತೀಯಾ, ನನ್ನ ಆಶ್ರಮಕ್ಕೆ ಏನು ಮಾಡ್ತೀಯಾ? ಇದು ಜೀವನ ಅಲ್ಲ ರೀ. ಮಠಮಾನ್ಯಗಳ ಹಿಂದೆ ಓಡುವವನು ನನ್ನಿಂದ ದೂರ ಓಡ್ತಾನೆ ಅಂತ ಕೃಷ್ಣ ಹೇಳಲಿಲ್ವಾ? ಅವನು ನಿನ್ನೆ ಯಾಕೆ ಎಷ್ಟು ಕತೆಗಳು ಹೇಳಿದ್ರು ನಿಮಗೆ ಸಲ್ಲದಿಲ್ಲ, ಆಗ್ತೀನಿ ರೀ ಫೇಸ್ಬುಕ್ಕಲ್ಲಿ. ಬಾತ್ಕರು, ಹಲೋ, ಈ ವಿಚಾರವನ್ನ ನಿಮಗೆ ಹೇಳಲೇಬೇಕಾಗಿ ಬಂತು. ಹಲೋ, ಹಾ ಸರ್, ಒಂದು ನಿಮಿಷ. ಹಾ, ಅಖಿಲೇಶ್. ಅದು ಈ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ. ಇಚ್ಛಾಸುದೀಪನ ಕ್ರಿಮಿನಲ್ ಅಭಿಮಾನಿಗಳ ಅಟ್ಟಹಾಸಕ್ಕೆ. ನೀ ಹಮ್ ಸಮಜ್ ಸಕ್ತೆ ಹೈ ಸರ್, ಸಮಜ್ ಸಕ್ತೆ ಹೈ ಆಪ್ ಪೇ ಪ್ರೆಶರ್. ಕಲ್ ಕಾ ಟೈಮ್ ಬೋಲೋ, ಏಕ್ ಘಂಟಾ ಆಗೇ ಪೀಚೆ ಸಮಜ್ ಮೇ ಆತಾ ಹೈ. ಮೇರೆ ಕೋ ಫೋನ್ ಕರ್ಕೆ ಆ ಜಾಯೇಂಗೇ, ಮೇರೆ ಕೋ ಫೋನ್ ಕರೋ.
ಪಾಪ ಅವ್ರಿಗೂ ಸಿಕ್ಕಾಪಟ್ಟೆ ಎಫ್ಐಆರ್ ಗಳಿದೆಯಂತೆ. ಓಕೆ, ನಾಳೆ ಕರೀತಾ ಇದಾರೆ. ದಂಡ ಹಲೋ. ಆಕ್ಚುಲಿ ಈ ಯಾರೇ ಆಗಲಿ, ಮುಂದಿನ ಸಿಎಂ ಆಗಲಿ, ಇಂದಿನ ಸಿಎಂ ಆಗಲಿ, ನಿಮಗೆ ಅಹೋರಾತ್ರ ಒಂದು ಗುಟ್ಟು ಹೇಳುತ್ತಿದ್ದಾನೆ ಕಿವಿಯಲ್ಲಿ. ದಯವಿಟ್ಟು ಆ ಗುಟ್ಟನ್ನು ಪಾಲಿಸಿ, ನಿತ್ಯ ಹವನಗಳು ನಿತ್ಯ ಸತತವಾಗಿ ನಡೆಯುವಂತೆ ಮಾಡಿ. ನಿಮ್ಮ ಸೀಟು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಈ ಗುಟ್ಟು ಪಾಲಿಸಿದಲ್ಲಿ. ಮುಂದುವರಿರಿ. ಯಾವ ಹವನ ಬೇಕಾಗಿಲ್ಲ ನಿಮಗೆ, ನಿಮ್ಮ ಮನೆ ಬೆಳೆಸಬೇಕಾಗಿಲ್ಲ. ಇದು ಸರ್ಕಾರದ ಕೆಲಸ. ಸರ್ಕಾರದ ಅಧೀನದಲ್ಲಿರುವ ಜೀವರಾಶಿಗಳ ಹವನ ಕುಂಡಗಳು ಸತತವಾಗಿ ಮಾಡುವಂತೆ ಮಾಡಿ. ಆಗ ಮಾತ್ರ, ಹಾಗಾದಾಗ ಮಾತ್ರ ನಿಮ್ಮ ಹವನದ ಹವಿಸು ಯಜ್ಞದ ಪವಿತ್ರ ಶಕ್ತಿಯಾಗಿ ಮೇಲೆ ಹರಿದು ಮಳೆ ಬಂದು ಕ್ಷಾಮವಿಲ್ಲದೆ ರೋಗವಿಲ್ಲದೆ ದ ಬೆಸ್ಟ್ ಸಿ ಎಂ ಅಂತ ಹೆಸರು ಪಡೆದಿದ್ರೆ ಅವ ಕೇಳಿ ಸಾಕು. ಇಂಥ ಗುರುಜಿಗಳನ್ನು ಹತ್ರ ಸೇರಿಸಿಬಿಡಿ. ಚಾಣಕ್ಯ ಚಂದ್ರಗುಪ್ತನನ್ನು ರಾಜನನ್ನಾಗಿ ಮಾಡಿ ಅಮಾತ್ಯ ರಾಕ್ಷಸನನ್ನು ಮಂತ್ರಿಯ ಪಟ್ಟ ಕೊಟ್ಟು ತಾನು ಹಿಮಾಲಯಕ್ಕೆ ಹೋದಾಗ 2 ವರ್ಷದೊಳಗಡೆ ಅಮಾತ್ಯ ಅಧಿಕಾರ ಕಳೆದುಕೊಂಡು ರಾಜರು ಇಂತಹ ಗುರೂಜಿಗಳ ಹಿಂದೆ ಬಿದ್ದು ಪ್ಯಾಲೆಸಲ್ಲಿ ಸೇರ್ಕೊಂಡ್ಬಿಡ್ತಾರೆ. ದಿಗಂಬರ ಮುನಿಗಳೆಲ್ಲ ಅಟ್ಟಹಾಸ ಮೆರೀತಾರೆ. ಇದು ಮಾಡು ಒಳ್ಳೇದಾಗತ್ತೆ, ಅದು ಮಾಡು ಒಳ್ಳೆಯ ಎಲ್ಲ ಮೂಢನಂಬಿಕೆಗಳು ಮಾಡಿ ಕ್ಷಾಮ ಬಂದ್ಬಿಡುತ್ತೆ. 10 ವರ್ಷದಲ್ಲಿ ಕ್ಷಾಮ. ಚಂದ್ರಗುಪ್ತನಿಗೆ ತನ್ನ ಮುಖ ತಾನೇ ಕನ್ನಡಿಯಲ್ಲಿ ನೋಡಿಕೊಳ್ಳಲಾಗದಂತಹ ಅಸಹ್ಯ ಪರಿಸ್ಥಿತಿ. ಎಲ್ಲಿ ನೋಡಿದರೂ ಆಹಾಕಾರಗಳು, ಸಿವಿಲ್ ವಾರುಗಳು, ಜನ ಹಿಡಿತ ತಪ್ಪಿ ಹೋಗುತ್ತಾರೆ. ಆಗ ಚಂದ್ರಗುಪ್ತ ಮತ್ತೆ ಹುಡುಕಾಡಲು ಚಾಣಕ್ಯನಿಗೋಸ್ಕರ ಹಿಮಾಲಯವೆಲ್ಲ ಹುಡುಕಿಸುತ್ತಾನೆ. ಆಗ ಚಾಣಕ್ಯ, ನಾನು ಬರೋದಿಲ್ಲ, ನನಗೆ ಸಾಕಾಗಿದೆ ಅಂತ ಹೇಳಿದ್ರೆ ಅವನು ಮತ್ತೆ ಬಲವಂತವಾಗಿ ಕಾಲಿಡಿದು, ಇನ್ನು ಮುಂದೆ ನೀವು ಮಾತು ಸರಿಯಾಗಿ ಕೇಳ್ತೀವಿ. ಅವನು ಹೇಳ್ತಾನೆ, ಇಂಥವ್ರನ್ನೆಲ್ಲ ನೀವು ಸೇರಿಸಿದ್ದು ತಪ್ಪಲ್ವಾ, ರಾಜಕಾರಣಕ್ಕೂ ಇವುಗಳಿಗೂ ಸಂಬಂಧ ಇಲ್ಲ, ಮತ್ತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿ ಮತ್ತೆ ಅವ್ರನ್ನ ಹಿಡ್ಕೊಂಬರ್ತಾರೆ. ಬಂದು ಮತ್ತೆ ಅವನು ಎಲ್ಲ ಜಮೀನ್ದಾರಿಗಿರಿ, ಅತ್ಯಾಚಾರ, ಅಟ್ಟಹಾಸಗಳು ಎಲ್ಲ 10,000 ಇಂತಹ ಬೆತ್ತಲೆ ಗುರುಗಳನ್ನು ಅರೆಸ್ಟ್ ಮಾಡಿಸ್ತಾನೆ. ಫುಲ್ಲು ಹೆತ್ತೋಟಿಗೆ ತಗೋತಾನೆ ಚಾಣಕ್ಯ. ಮತ್ತೆ ಕ್ಷಾಮವಿಲ್ಲದೆ ಮಾಡುತ್ತಾನೆ. ಅರ್ಥವಿಲ್ಲದಂತೆ ಮಾತಾಡುವುದು, ಒಂದು ಕಡೆ ಹೋಗೋದು, 1,000 ರೂಪಾಯಿ, 1,00,000 ರೂಪಾಯಿ ನಾಗಾರಾಧನಿಗೆ ಖರ್ಚು ಮಾಡಬೇಡಿ, ರೋಡುಗಳು ಹಾಕ್ಸಿ ಅಂತ ಮಾತಾಡೋದು. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನು. ಅವಿನಯ ದುರ್ಥ. ಮಂಗಳೂರಿನ 1,00,000 ವರ್ಷಗಳ ಐತಿಹಾಸಿಕ ಮತ್ತು ಪೌರಾಣಿಕ ವಿಧಿಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಆದರೂ ಇದೆಯಾ ಅವನಿಗೆ? ಇನ್ನೊಂದು ಕಡೆ ತಾನೇ ಹೋಗ್ತಾನೆ, 1,00,000 ರೂಪಾಯಿ ಮೂರ್ತಿಯ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಅಲ್ಲಿ ಮಾತಾಡಿದ ಗುಣ ಇಲ್ಲಿಲ್ಲ. ಇಂತಹ ಅವರನ್ನ ನೆತ್ತಿ ಮೇಲೆ ಕೂಡಿಸ್ಕೊಂಡ್ರೆ ಆವತ್ತಿನ ಚಂದ್ರಗುಪ್ತನ ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ನಮ್ಮ ಕರ್ನಾಟಕ ಇದು, ನಿಮ್ಮ ನಿಮ್ಮ ಆಟಗಳಲ್ಲಿ ನಮ್ಮ ಕರ್ನಾಟಕ ತೊಂದರೆಗೀಡಾಗ್ತದೆ. ಯಾವುದೇ ಆಪೋಸಿಟ್ ಪಾರ್ಟಿ ಲೀಡರ್ ಆಗಲಿ, ಜನ ಬೇಗ ಪಾಪ ನಿಮ್ಮ ತಪ್ಪುಗಳನ್ನು ಮರೀತಾರೆ. ಯಾವುದೇ ಪಾರ್ಟಿ ಲೀಡರ್ ಆಗಲಿ, ಯಾವುದೇ ನಾಯಕ ಆಗಿರಲಿ, ನೀವು ಇಂಥವೆಲ್ಲ ನಂಬಬೇಡಿ. ಹವನಗಳು ಯಾರಿಗೆ ಸಮಾಜ ಸೇವೆ ಮಾಡೋಕ್ಕಾಗಲ್ವೋ, ಯಾರಿಗೆ ತಮ್ಮ ವ್ಯಾಪಾರಿ ಸಮಯಗಳಲ್ಲಿ ಈ ಸರ್ವಭೂತಾನಿ ಕೌಂತೆಯ ಇವುಗಳಿಗೆ ಸೇವೆ ಮಾಡೋಕ್ಕಾಗಲ್ವೋ, ಅವರು ಬ್ಯಾಲೆನ್ಸ್ ಮಾಡೋದಕ್ಕೆ ಮಾಡುವಂಥ ಇಟ್ಟಿರುವಂತಹ ಪದ್ಧತಿಗಳು. ನಿಮ್ಮಂಥ ರಾಜರು ಪದವಿ ಕೈಯಲ್ಲಿದ್ದು ವೃಕ್ಷ ಪ್ರಾಣಿ ರಕ್ಷಣೆಗಳನ್ನು ಮಾಡುವ ಯೋಗ್ಯತೆ ಇದ್ದು ಕೂಡ ನಿಮಗೆ ಹವನ ಮಾಡೋದು ನಾಚಿಕೆಗೇಡು. ಥೂ, ಸ್ಕಂಕ್ಳಲ್ಲಿ ಮಗುವನ್ನಿಟ್ಕೊಂಡು ಸಂತೆಯೆಲ್ಲ ಹುಡುಕದಂತೆ ಅಧಿಕಾರ ಕೈಯಲ್ಲಿಟ್ಕೊಂಡು ನಿತ್ಯ ಹವನವಾಗ್ತಿರೋ ಕರ್ನಾಟಕ, ನಿತ್ಯ ಸತ್ಯ ಹರಿದ್ವರ್ಣವಾದ ಕರ್ನಾಟಕವನ್ನು ಬರಡು ಭೂಮಿಯಾಗಿ ಮರುಭೂಮಿಯಾಗಿ ಮಾಡ್ತಾ ಇದ್ದೀರಲ್ಲ. ಕಾಪಾಡ್ರಿ ಮರಗಳನ್ನು, ಆರ್ಡರ್ ಮಾಡಿರಿ.
ಎಲ್ಲ ನಗರಗಳಲ್ಲಿರುವ ಮರಗಳು ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು, ಅವುಗಳನ್ನು ಪಾತಿಗಳನ್ನು ತೆಗೆಸಿ ಅದಕ್ಕೆ ಏನು ಯಾರು ಮಳೆ ಮುಕ್ತ ಮಾಡಿ ಕಪಡ್ರಿ. ನಮಗೇನಕ್ಕೆ ಈ ಕೆಲಸ, ನೀವು ಮಾಡಬೇಕು. ದಿನನಿತ್ಯ ಸಾವಿರ ಲೈವ್ ಬಂದರೂ ಸಾಲದು, ಅಷ್ಟು ತಪ್ಪುಗಳು ಮಾಡಿ ಕೂತಿದ್ದೀರಿ. ಹೇಳ ಉತ್ತರ ಅತಿವಿನಯ. ಅವತ್ತು ನಾಗಮಂಡಲದ ಬಗ್ಗೆ ಮಾತಾಡಿದೆ, ಅಷ್ಟಮಂಗಳದ ಬಗ್ಗೆ ಮಾತಾಡಿದೆ, ಆ ಪೂಜೆ ಬಗ್ಗೆ ಮಾತಾಡಿದೆ, ಮಂಗಳೂರಿನ ಗೌರವ ಪೂಜೆಗಳ ಬಗ್ಗೆ ಮಾತಾಡಿದೆ. ನೀನ್ಯಾಕೋ ಹೋದೆ ಪ್ರತಿಷ್ಠೆಗೆ, ಅದು ಲಕ್ಷಾಂತರ ರೂಪಾಯಿ ಅಲ್ವೇನೋ, ಅಲ್ಲೂ ರೋಡ್ ಮಾಡಿಸ್ಬೇಕಾಗಿತ್ತಲ್ವಾ. ಆಷಾಢಭೂತಿ ಕೆಲಸ ಮಾಡ್ತೀಯ ನೀನು. ಮೊನ್ನೆ ನೋಡಿದ್ರೆ ಅಕೇಶಿಯಾ ಗಿಡಗಳ ಬಗ್ಗೆ ಮಾತಾಡಿದೆ. ನಿಮಗೆ ದಿನನಿತ್ಯ ಒಂದು ವಿಡಿಯೋ ಆಗ್ತಾ ಇಲ್ಲ ಅಕೇಶಿಯಾ ಗಿಡದ ಕೆಳಗಿರುವಂತಹ ಹರಿದ್ವರ್ಣದ್ದು. ಪಾಪ ಕರ್ನಾಟಕದ ಬರಡು ಭೂಮಿ, ಸಾವಿರಾರು ಎಕರೆಗಳು ಬರಡು ಭೂಮಿಯ ಟೈಮಲ್ಲಿ ಅಕೇಶಿಯನ್ನು ತಂದು ಹಾಕಿ ಅದು ಇವಾಗ ನಿತ್ಯ ಹರಿದ್ವರ್ಣ ಮಾಡಿದ್ರೆ ಇವಾಗ ಅಕೇಶಿಯಾ ಬೇಡ ನಿಮಗೆ. ಯಾವುದಾದ್ರೂ ಲಾಬಿ ನಡೀತಾ ಇದೆಯಾ, ಟಿಂಬರ್ ಲಾಬಿ? ಯಾಕೆ ಹಿಂಗೆ ಆಡ್ತಿದ್ದೀರಿ ನೀವು? ನಿನ್ನ ನೋಟು ಏನಕ್ಕೋ, ಜಗತ್ತು ಕ್ಷಾಮಗಳಿಂದ ತುಂಬಿದ ಮೇಲೆ ನಿನ್ನ ನೋಟಿನ ಪರಿಸ್ಥಿತಿ ಏನು? ಒಂದೇ ಮಾತರಂ ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ಒಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಫುಲ್ಲ ಕುಸುಮಿತ ಸುಮಧಳ ಶೋಭಿಣಿ ಸುಹಾಸಿನಿ ಸಸ್ಯ ಶ್ಯಾಮಲಾಂ ಮಾತರಂ ಅಂತ ಒಂದೇ ಮಾತರಂ ಬರೆದ ಬಂಕಿಮಚಂದ್ರರು ಆನಂದ ಮಠ ಬರೆದಿದ್ದಾರೆ. ಓದಿದ್ದೀರಾ ನೀವು? ಆನಂದ ಮಠದಲ್ಲಿ ಬರುವ ಕ್ಷಾಮದಲ್ಲಿ ಜನ ಅಷ್ಟು ಬೇಡ. ಈಗ ಮೊನ್ನೆ ನೋಟು ಬ್ಯಾನ್ ಆದಾಗ ಜನ ಕೆಲಸದವ್ರು ಕೊಟ್ರೆ ತಲೆ ಮೇಲೆ ಕೂತ್ಕೋತಾರೆ ಅಂತ ನೋಟುಗಳನ್ನ ರಾಶಿಯಾಗಿ ಸುಟ್ರಲ್ಲೋ, ಅದು ಯಾವ ಮಾನವೀಯತೆ ಕಂಡ್ರು? ನೋಟು ಮಾಡೋ ಹುಚ್ಚಿನಲ್ಲಿ ನೋಟ ಇಲ್ಲದ ಕರ್ನಾಟಕ ಮಾಡಕ್ ಹೊರಟಿದ್ದೀರಾ ನೀವು? ನೋಟು ಮೇಲಿದ್ದಂತಹ ಸಂತ ಹೇಗೆ ಬದುಕದ ಅಂತ ಗೊತ್ತಿಲ್ಲ. ನೋಟು ಮೇಲೆ ಆ ಸಂತ ಬೇಡ ಅನಿಸ್ತಾ ಇದೆ ಅಹೋರಾತ್ರನಿಗೆ. ಪಾಪ ಆತ ಹೇಳ್ದ ನನಗೆ ಕುಡಿತ ಮುಕ್ತ ಭಾರತ ಬೇಕು ಅಂತ. ಯೋಗ್ಯತೆ ಇದ್ರೆ ಆ ಕುಡಿತ ಮುಕ್ತ ಭಾರತ ಮಾಡೋದು ಬಿಟ್ಟು ನೋಟು ಮೇಲೆ ಆತನನ್ನು ಕುಡಿಸ್ಬಿಟ್ಟಿದ್ದೀರಾ ನೀವು? ಒಂದು ವೇಳೆ ನೋಟು ಮೇಲೆ ಆತ ಇರೋದೇ ಆದರೆ ಕುಡಿತದ ಶಾಪುಗಳಲ್ಲಿ ಆ ನೋಟು ನಡೆಯಬಾರ್ದು, ಅಥವಾ ಕುಡಿತದ ಶಾಪುಗಳೇ ಇರಬಾರ್ದು ಅಲ್ವೇ? ಯೋಚನೆ ಮಾಡಿ ನೋಡಿ. ವಿಷ್ಣುವರ್ಧನ್ ದೇವರು ಅವರ ಹೆಸರು ಹೇಳಿಕೊಂಡು ಹೀರೋ ಆಗಿರುವಂತ ಕಿಚ್ಚ ಸುದೀಪ, ವಿಷ್ಣುವರ್ಧನ್ ತನ್ನ ಸ್ವಂತ ಧ್ವನಿಯಲ್ಲಿ ಹಾಡಿರುವಂತ ಹಾಡನ್ನು ಪಾಲನೆ ಮಾಡಿದನ? ದುಡಿಯೋದಕ್ಕೆ ಮೈಯ ತುಂಬಾ ಸಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಈ ಮಾತು ವಿಷ್ಣುವರ್ಧನ್ ಹೇಳಿರೋದು. ನೀನ್ ಯಾಕೋ ಅಡ್ಡ ದಾರಿ ಹಿಡಿದೆ, ಜೂಜಾ ಕಾಡಿಸ್ದೆ, ಬೇಡ ಅಂದವ್ರ ಹೆಣ್ಣು ಮಕ್ಕಳನ್ನ ಯಾಕೋ ನಿನ್ ನಿಂದಿಸಿದವ್ರನ್ನ ನಿಂದಿಸ್ಲಿಲ್ಲ, ನೀನು ಹಿಡಿದ್ಕೊಡ್ಲಿಲ್ಲ. ನೀನು ವಿಷ್ಣುವರ್ಧನ್ ಅಭಿಮಾನಿನ, ಥೂ ಮೆಟ್ಲು ಮಾಡ್ಕೋತಾ ಇದೀಯಾ. ಕೋಟಿಗೊಬ್ಬ ಆ ಪಿಕ್ಚರ್ ಅರ್ಥ ಗೊತ್ತೇನ ನಿನಗೆ? ಕೋಟಿ ಮೇಲೆ ಕೋಟಿ ಇಟ್ಟು ಕೋಟಿ ಮೇಲೆ ಕೂತ್ಕೊಂಡು ಇವನೆದ್ದರೆ ಯಾರು ಹೊಣೆ, ಪರಶಿವನಿಗೆ ಜಾಗರಣೆ ಅಂತ ಹೇಳಿ ಕೋಟಿಗೊಬ್ಬ ಅಂದ್ರೆ ಹಂಗ ಅಂತವನ? ದೇವರಿಗೆ ಚಾಲೆಂಜ್ ಮಾಡೋನು? ಇವಾಗ ಇವ ಬಿದ್ದರೆ ಯಾರು ಹೊಣೆ, ಪರಶಿವನೇ ನೀನೇ ಹೊಣೆ ಅನ್ನೋ ಪರಿಸ್ಥಿತಿ ಬಂತ? ಪರಶಿವನಿಗೆ ನಿನ್ ಚಾಲೆಂಜಾ? ಯಾವನ ಬರೆದವನು ಈ ರೀತಿ ಬರೀತಾರ ನಮ್ಮ ದೇಶದ ದೇವರ ಬಗ್ಗೆ? ನಿಮ್ಮ ಅಭಿಮಾನಿಗೆ ಅವನು ಮನುಷ್ಯ, ಅವನು ನರ್ಮಾನವ. ನಮ್ಮ ಅಭಿಮಾನ ಶಿವ, ದೇವಮಾನವ, ದೇವ ಅವನು, ಭೂಮಿಯನ್ನು ಮಾಡಿದವನು. ನಮ್ಮ ಶಿವನ ಅಂದ್ರೆ ನಾವು ಸುಮ್ಮನೆ ಬಿದ್ದು ಬಿಡ್ತೀವ? ಪರಶಿವನಿಗೆ ಜಾಗರಣೆ ಅನ್ನೋ ಏನದು? ಇವನೆದ್ರೆ ಪರಶಿವನಿಗೆ ಜಾಗರಣೆ ಆಗತ್ತಾ? ಯಾವನಿವನು? ಮೊನ್ನೆ ಬಿದ್ನೋ ಎದ್ನೋ ಅಂತ ಎಲ್ಲ ಎದ್ದ ಅವನು. ಅವರಾತ್ರ ನಮ್ಮ ಮಗಳಿಗೆ ಕನ್ನಡ ಬರಲ್ಲ, ಕನ್ನಡ ಬರ್ತಿದ್ರೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತೆ ನಾವು ಕತ್ತೆ? ಕನ್ನಡ ಬರದೇ ಇದ್ರೆ ಷಂಡಚೂಡ ಕನ್ನಡದ ವಿಡಿಯೋಸ್ ಅನ್ನ ಇಂಗ್ಲಿಷ್ಗೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತೇನಾ? ಮೊನ್ನೆ ಕನ್ನಡದಲ್ಲಿ ವಿಡಿಯೋ ಮಾಡಿದ್ ನೋಡ್ಲಿಲ್ಲ ನೀನು? ಇವತ್ತು ನೋಡು ದೇವರು, ತಪ್ಪಲ್ವಾ? ನಿಮ್ಮ ಮಕ್ಕಳನ್ನು ನಾವೇ ರಕ್ಷಣೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಆ ಮಗುಗೆ ಏನೋ ಗೊತ್ತಿಲ್ಲದೆ ಮಾತೃಭಾಷೆ ಅಂದ್ರೆ ನಮ್ಮ ತಾಯಿ ಭಾಷೆ ಅನ್ಕೊಂಡು ಮಾತೃದ ಭಾಷೆ ಅಂತ ಹೇಳಿದೆ ಪಾಪ.
ಆ ಮಗು ಬಗ್ಗೆ ಒಂದು ಚೂರು ಅಗೌರವವಿಲ್ಲ ಅಹೋರಾತ್ರನಿಗೆ. ಸಂತ ನನ್ನ ಮಗಳ ಥರ ಮಗು, ಯಾಕಂದರೆ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿಗಳನ್ನು, ಯಾವ ಸಂದರ್ಭದಲ್ಲಿ ಹೇಳಿದೆ ಏನಿಲ್ಲ. ಇವತ್ತು ನೀನು ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ, ಕಂಡವ್ರ ಮಗುನ ಅಂತ ಇರಬೇಕಾದ್ರೆ ನೋಡ್ಕೊಂಡಿದ್ದೆ ರಿಗ್ರೆಟ್ ರಾಜ, ರಿಗ್ರೆಟ್ ಇಲ್ಲದ ರಿಗ್ರೆಟ್ ರಾಜ. ಕಂಡವ್ರ ಮಕ್ಕಳನ್ನು ನಿನ್ನ ಅಭಿಮಾನಿಗಳು ಚಪ್ಪಲಿ ಹಣೆ ಮೇಲಿಟ್ಟು ಆಡ್ಕೊಂಡಾಗ ನೋಡಿದೆಯಲ್ಲ, ಇವತ್ತು ನಿನ್ನ ಮಗಳನ್ನ ನಾವು ರಕ್ಷಿಸ್ತೀವಿ, ನಿನಗಂತೂ ಯೋಗ್ಯತೆ ಇಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ನನ್ನ ಮಗು ಗೊತ್ತಿಲ್ಲದೆ ಬರೆದಿದೆ ಅಂತ. ತಮಾಷೆ ಮಾಡ್ತೀಯಾ ನಮ್ಮ ಮಕ್ಕಳ ಜೊತೆ? ಏ, ಒಂದೊಂದು ಫೋಟೋ ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರುತ್ತೋ, ಹಂಗೆ ಮಾಡಿಟ್ಟಿದ್ದಾರೆ ನಿನ್ನ ಅಭಿಮಾನಿಗಳು. ನಾಚಿಕೆ ಗೆಟ್ಟವನೇ, ಥೂ, ನಿಂದು ಒಂದು ಬಂಡ್ಬಾಳ ಅಸಹ್ಯದವನೇ. ಕಡೆಗೆ ಪ್ರಕೃತಿ ನೋಡು ಹೆಂಗೆ ಹೊಡಿಯತ್ತೆ. ಮಾಡಬಾರ್ದು ಮಾಡಬಾರ್ದು. ಒಂದ್ಸಲ ಜಿಮ್ಮಿಗಲ್ಲು ಪಿಕ್ಚರ್ ನೋಡು, ನೀನು ನೋಡಿಲ್ಲ ಅನ್ಸುತ್ತೆ. ಜಿಮ್ಮಿಗಲ್ಲು ಅವ್ರ ಹೆಸರು ಹೇಳ್ಕೊಂಡು ಮೇಲೆ ಬರೋದಲ್ಲ, ಜಿಮ್ಮಿಗಲ್ಲು ಪಿಕ್ಚರ್ ನೋಡಿ ನೀನು ಅಡ್ಡ ದಾರಿ ಹಿಡಿದಿದೆಯಾ ಅಲ್ವ ಗೊತ್ತಾಗತ್ತೆ. ಜೂಜಾಡ್ಸೋದು ಅಡ್ಡ ದಾರಿ ಅಲ್ವಾ ಅದು. ಜೀವಂತ ಇದ್ದಿದ್ರೆ ವಿಷ್ಣುವರ್ಧನ್ನ ಡೈರೆಕ್ಟಾಗಿ ಕೇಳಬಹುದಾಗಿತ್ತು, ಅಹೋರಾತ್ರನೇ ಕೇಳ್ತಿದ್ದ, ಸರ್ ಇದು ಸರಿನ ತಪ್ಪ, ಚಿತ್ರರಂಗದಲ್ಲಿ ಇಂತಹ ಅಘಾತ ನಡೀತಾ ಇರೋದಂತ. ತಲೆ ತಗ್ಗಿಸ್ಕೊಳ್ಬೇಕಾಗಿತ್ತು ನೀನ್ ಮಾಡಿರೋ ಕೆಲಸಕ್ಕೆ. ಅವರೆಲ್ಲ ನೀನ್ ಮಾಡಿರೋ ಕೆಲಸಕ್ಕೆ ತಲೆ ತಗ್ಗಿಸ್ಕೋಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡು, ತಪ್ಪು ಮಾಡಿದ್ಯಾ? ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇಬ್ಬರು ಬಿಟ್ಟರೆ ಒಬ್ಬರು ಜೂಜಾಡಬೇಡಿ ಅಂತ ಹೇಳಕ್ಕೆ ಮುಂದೆ ಬರಲಿಲ್ಲ. ನಮಗೆ ಯಾಕೆ ಅಂತ ಸುಮ್ಮನೆ ಇದ್ದಾರೆ. ಆ್ಯಕ್ಚುಲಿ ಅವರ ಪ್ರೇಕ್ಷಕರಿಗೆ ನಷ್ಟ ಆಗ್ತಾ ಇರೋದು, ಪ್ರೇಕ್ಷಕರನ್ನ ಕಾಪಾಡೋ ಇಂಟೆನ್ಷನ್ ಇದ್ದದ್ದು ಆ ಇಬ್ಬರು. ಜೂಜಾಡಿ ಹಣ ಕಳ್ಕೊಬೇಡಿ ಅಂತ ಹೇಳಿದ್ದ ಒಬ್ಬ ನಾಯಕ ನಟ, ಇನ್ನೊಬ್ಬ ನಾಯಕ ನಟ ಬಿಟ್ಟರೆ ಟೋಟಲ್ ಫಿಲ್ಮ್ ಇಂಡಸ್ಟ್ರಿ ಯಾರು ಇವನು ಮಾಡಿರೋದನ್ನು ಖಂಡಿಸಲಿಲ್ಲ. ಇನ್ನು ಎಷ್ಟು ಜನಕ್ಕೆ ತಲೆ ಕೆಡಿಸಿದನ ಗೊತ್ತಿಲ್ಲ. ಆಯಮ್ಮ ಬಂದು ಜೂಜು ಆಡಿಸಿ ಅಂತ ಹೇಳಿ ಆಯಮ್ಮ ಮಾಡಿದ ಪಿಕ್ಚರೆಲ್ಲ ಸೂಪರ್ ಫ್ಲಾಪ್. ಯಾಕೆ ಮಾಡಬೇಕು ಬೇಡ್ರೋ, ಪಗುರು ಬೀಳ್ಬೇಡ್ರೋ. ಅಟ್ಲೀಸ್ಟ್ ಪ್ರಕೃತಿಗೊಂದು ಆಯಮ್ಮ ಮಾಡಿದ ತಪ್ಪಾಯ್ತು ಅಂತ ಫೀಲ್ ಮಾಡಿಸ್ರು, ಇನ್ನು ಮುಂದೆ ಮಾಡಿಸಲ್ಲ ಅಂತ ಹೇಳಿಸ್ರು ಅಂದರೆ ಅವರು ಆತನಿಗೆ ವಿಕೃತ ಹೆಣ್ಣನಿಂದನೇ ಮಾಡಿಸಿದರು ಪಗುರು ಪಿಕ್ಚರ್ ಅಭಿಮಾನಿಗಳು. ಅವರು ಆವಾಗಲೂ ಪಗುರು ಪಿಕ್ಚರ್ ಅವರೇ ಬೈಬೇಡ್ರೋ ಅಂತ ಹೇಳಲಿಲ್ಲ. ಹೋಯ್ತಾ ಪೈಲ್ಸ್ಗೆ ಮೆಡಿಸಿನ್ ಕೇಳ್ತಾನೆ ರಂಗನಾಥ, BC-17 ಮ್ಯಾಜಿಕ್ ಮೆಡಿಸಿನ್. ತಗೊಂಡ ತಕ್ಷಣ ರಿಲೀಫ್ ಆಗುತ್ತೆ, ಆದರೆ ಒಂದು ವರ್ಷ ತಗೋತಾನೆ ಇರಿ, ಯಾಕಂದರೆ ಅದು ನೀವು ತಿಂತಾನೆ ಇರ್ತಿರಲ್ಲ ಅದು ಕೆಡ್ತಾನೆ ಇರುತ್ತೆ. ಆದರೆ ಈ ಮೆಡಿಸಿನ್ ಶುದ್ಧ ಮಾಡ್ತಾನೆ ಇರುತ್ತೆ, ನಿಧಾನಕ್ಕೆ ಆ ಯುದ್ಧ ನಿಲ್ಲತ್ತೆ. ಇಷ್ಟು ಮಾಡಿ, ಈ ಯಜ್ಞದ ವಿಚಾರ ಹೇಳಬೇಕು. ಯಾರೇ ಕರೆದ್ರು, ಎಂಥ ಪಾಂಡಿತ್ಯದಲ್ಲಿ ಕರೆದ್ರು ಹೇಳ್ತೀನಿ, ಅವ್ರ ಹತ್ರ ಮುಂದೆ ಬಂದು ಹೇಳ್ತೀನಿ. ಯಜ್ಞ ಅಂದರೆ ಪ್ರತಿಯೊಬ್ಬರ ಜೀವನ ಕಣ್ರಿ, ನಮ್ಮ ಹೊಟ್ಟೆ ಯಜ್ಞಕುಂಡ. ಜಠರಾಗ್ನಿ ಇರುತ್ತೆ, ಬೆರಳು ಹಾಕಿದ್ರೆ ಬೋನ್ ಆಚೆ ಬರುತ್ತೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ, HCL ಇರುತ್ತೆ, ಅದು ಕಾಂಬಿನೇಷನಲ್ಲಿರುತ್ತೆ. ನಮ್ಮ ಯಜ್ಞ ಬಿಡಿ, ಕೋಳಿ ಹೊಟ್ಟೆಯಲ್ಲಿ ಬಂಗಾರ ಕರ್ಗೋಗುತ್ತೆ, ಅಷ್ಟು ಹೀಟ್ ಇರುತ್ತೆ. ದಯವಿಟ್ಟು ನಿಮ್ಮ ಯಜ್ಞಗಳನ್ನು ಚೆನ್ನಾಗಿ ಮಾಡಿ, ನಿಮ್ಮ ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಬೆವರು ಆಕಾಶ ಸೇರಿ ಮಳೆಯಾಗಿ ಬರುತ್ತೆ ಅನ್ನೋದನ್ನು ಮರಿಬೇಡಿ. ಯಾರೇ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಕರ್ನಾಟಕದ ನಿತ್ಯ ಹವನ ಮಾಡುತ್ತಿರುವಂತಹ ಜೀವಕೋಟಿಯನ್ನು ಕಾಪಾಡಿದ್ರೆ ಸಾಕು, ನಿಮಗೆ ಯಜ್ಞ ಫಲ ಸಿಗುತ್ತೆ. ನೀವು ಯಜ್ಞಗಳು ಮಾಡಿ, ಈ ಎಲ್ಲ ಇಂತಹ ಕಳ್ಳ ಸ್ವಾಮಿಗಳು ಅವರು ಇವರು ಹೇಳಿರೋ ಯಜ್ಞಗಳು ಮಾಡಿ ನೀವು ಅವರು ಹೇಳ್ದಂಗೆ ಆಗೋದಿಲ್ಲ. ಅದು ಸಮಾಜ ಒಪ್ಪೋದಿಲ್ಲ, ಸಂಸ್ಕೃತಿ ಒಪ್ಪೋದಿಲ್ಲ, ನಮ್ಮ ಪರಿಸರ ಒಪ್ಪೋದಿಲ್ಲ, ಪರಿಸರಮ್ಮ ಒಪ್ಪೋದಿಲ್ಲ. ಬದುಕಮ್ಮ ಅಂತಾರೆ ತೆಲುಗಲ್ಲಿ ಪರಿಸರಮ್ಮನ್ನ, ಆ ಬದುಕಮ್ಮ ಬದುಕುವಂತೆ ಮಾಡುವಂತಹ ಬದುಕಮ್ಮ ಒಪ್ಪೋದಿಲ್ಲ. ನಿಜವಾಗ್ಲೂ ನಿಮಗೆ ಬರೆದು ಕೊಡ್ತೀನಿ, ನೀವು ಪ್ರಾಮಿಸ್ ಮಾಡಿ, ನಾನು ಖಂಡಿತವಾಗ್ಲೂ ಕರ್ನಾಟಕದ ಸಸ್ಯ ಶ್ಯಾಮಲಕ್ಕೆ ಕಾರಣ ಆಗ್ತೀನಿ ಅಂತ ದೇವರುಗಳ ಮುಂದೆ. ಬಟ್ ಅದರಿಂದ ದುಷ್ಪರಿಣಾಮ ಇದೆ, ಹೇಳಿದಂತೆ ನೀವು ನಡೀದೇ ಇದ್ರೆ ಸರ್ವ ನಾಶ ಆಗ್ಬಿಡ್ತೀರಿ. ಕೇರ್ಫುಲ್ ಆಗಿರಿ, ಪ್ರಾಮಿಸ್ ಮಾಡಿದ್ರೆ ಪ್ರಾಮಿಸ್ನಂತೆ ನಡ್ಕೋಬೇಕು. ಹಾಗೆ ಮಾಡಿ
ಆಗ ಮಾತ್ರ ಹಾಗಾದಾಗ ಮಾತ್ರ ಕರ್ನಾಟಕ ಇಂಪ್ರೂವ್ ಆಗುತ್ತೆ. ಧನ್ಯವಾದ ಅಹೋರಾತ್ರ.